ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಂದು ಶುಭ ಮುಂಜಾನೆಯ ಸ್ವಾಗತ ಶುಭ ಮುಂಜಾನೆಯ ಶುಭಾಶಯ ಇವತ್ತು ನಾನು ನಿಮಗೆ ಒಂದು ವಿಶೇಷವನ್ನು ತೋರಿಸ್ತೀನಿ ಇರುವೆಗಳ ಬಿಹೇವಿಯರು ಇರುವೆಗಳ ನಡವಳಿಕೆಗಳು ಯಾವ ರೀತಿ ಇರತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಇದು ನಮ್ಮ ಮನೆ ಅಂಗಳದಲ್ಲಿ ಕಂಡುಬಂಥ ಒಂದು ವಿಸ್ಮಯ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದೇ ಕಾರಣಕ್ಕೆ ನಾನು ಈಗ ನಿಮ್ಮೆದುರಿಗೆ ಬಂದಿದ್ದೀನಿ ಅದನ್ನ ನಿಮಗೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಗೆಳೆಯರೆ ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ಇರುವೆಗಳ ಸಾಲು ಹೋಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ಇವು ಚಿಕ್ಕ ಇರುವೆಗಳಿವು ಇವು ಕಚ್ಚಿದರೆ ಉರಿ 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 ಆಗುತ್ತೆ ಇವು ಇವಕ್ಕೆ ಇಂಗ್ಲೀಷ್ ಪರಿಭಾಷೆಯಲ್ಲಿ ಅಥವಾ ವೈಜ್ಞಾನಿಕವಾಗಿ ಇವುಗಳಿಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಬರ್ತಾ ಇದೆ ಇವುಗಳಿಗೆ ಹ್ಯಾಂಗು ನೋಡಿ ಹೇಗಿದೆ ಅಂತ ಇಲ್ಲಿ ಹೋಗ್ತಾ ಇದೆ ನೋಡಿ ಇವುಗಳ ಗ್ಯಾಂಗು ಅದೇ ರೀತಿ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಗ್ಯಾಂಗ್ ಇದೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಇವು ಕಟ್ಟಿರುವೆಗಳು ಇದು ಕಟ್ಟಿರುವೆಗಳ ಗ್ಯಾಂಗು ನೋಡಿ ಇನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ಬಂದರೆ ನೀವು ಇಲ್ಲಿ ವಿಶೇಷ ನೋಡಿ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಎರಡೂ ಗ್ಯಾಂಗುಗಳು ತುಂಬ ಸನಿಹಕ್ಕೆ ಬಂದಿದೆ ಈಗೊಂದು ಕೆಲವು ನಿಮಿಷಗಳ ಹಿಂದೆ ಇಲ್ಲಿ ಎರಡೂ ಅಕ್ಕಪಕ್ಕ ಸಾಲುಗಳಿತ್ತು ಈ ಸಾಲುಗಳಲ್ಲಿ ಏನು ಅಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಜಾಗದಲ್ಲಿ ಇಲ್ಲಿ ಈ ಸಣ್ಣ ಇರುವೆಗಳು ಹಾಗೂ ಈ ದೊಡ್ಡ ಇರುವೆಗಳು ಇವೆರಡರ ಸೈನಿಕರು ಇಲ್ಲಿ ಕಾಯ್ತಾಯಿದ್ರು ಆ ಕಡೆಯದೊಂದು ಗ್ಯಾಂಗ್ ಇತ್ತು ಈ ಕಡೆ ಒಂದು ಗ್ಯಾಂಗ್ ಇತ್ತು ಈ ಕಡೆಯವರು ಆ ಕಡೆಗೆ ದಾಟಬಾರ್ದು ಆ ಕಡೆಯವರು ಈ ಕಡೆಗೆ ದಾಟಬಾರ್ದು ಅಂತ ಮಧ್ಯದಲ್ಲೊಂದು ಸೈನಿಕರ ಅಂದರೆ ಇರುವೆಗಳಲ್ಲೇ ಇರುವಂತಹ ಸೈನಿಕ ಇರುವೆಗಳು ಎರಡೂ ಗ್ಯಾಂಗನ್ನು ಕಾಯ್ತಾ ಇದ್ವು ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಸ್ವಲ್ಪ ಅವು ಅವುಗಳಲ್ಲೇನೋ ಇಲ್ಲಿ ಗೊಂದಲ ಆಗಿದೆ ನೋಡಿ ನೋಡಿ ಇಲ್ಲಿ ನೋಡಿ ಕಾಯ್ತಾ ಇವೆ ಇಲ್ಲಿ ಆ ಕಡೆ ಹೋಗಬಾರ್ದು ಅಂತ ಹೇಳಿ ನೋಡಿ ನೋಡಿ ಅದೇ ರೀತಿ ಆ ಕಡೆ ಚಿಕ್ಕ ಚಿಕ್ಕ ಇರುವಗಳದ್ದು ಸಾವಿರಾರು ಸೈನಿಕರಲ್ಲಿ ಇದ್ದಾರೆ ನೋಡಿ ಹೇಗೆ ಕಾಯ್ತಾ ಇದೆ ಅಂತ ನೋಡಿ ಇವರು ಕಾಯ್ತಾ ಇದ್ದಾರೆ ಇಲ್ಲಿ ದೊಡ್ಡದು ಈ ಲೈನಿನ ಈ ಕಡೆ ಭಾಗದಲ್ಲಿ ಅಂದರೆ ಈ ಕಡೆ ಭಾಗದಲ್ಲಿ ಇವ್ರದ್ದು ಕಟ್ಟಿರುವೆಯೇ ಲೈನ್ ಇದೆ ಅಲ್ಲಿ ಆ ಕಡೆಗೆ ನೋಡಿ ಅವರು ಆ ಕಡೆಗೆ ಅಲ್ಲಿ ಹೇಗೆ ಸರಾಗವಾಗಿ ಹೋಗ್ತಾ ಇದ್ದಾರೆ ಅಂತ ನೋಡಿ ಇಲ್ಲೊಬ್ರು ಹೇಳ್ಕೊಂಡು ಬರ್ತಾ ಇದಾರೆ ಎಲ್ಲೇನ ಅವ್ರು ಗಡಿಯನ್ನು ಮೋಸ್ಟ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಇಲ್ಲಿ ನೋಡಿ ಸೈಡಿಗೆ ಎಳ್ಕೊಂಬಂದು ಹಾಕಿದ್ರು ಇಲ್ಲೊಂದಷ್ಟು ಜನ ವೆಯ್ಟ್ ಮಾಡ್ತಾ ಇದಾರೆ ಇರುವೆಗಳಲ್ಲಿ ಕೂಡ ರಾಣಿ ವ್ಯವಸ್ಥೆ ಇದೆ ಒಂದು ರಾಣಿ ಇರುತ್ತೆ ಸೂಪರ್ ಪವರು ಅದರ ಕೈ ಹಾಳಾಗಿ ಉಳಿದ ಇರುವೆಗಳು ದುಡಿತಾ ಇರುತ್ತೆ ಹಾಗೆ ರಾಣಿ ಮೊಟ್ಟೆ ಇಟ್ಟು ಅದನ್ನು ಮರಿ ಮಾಡುತ್ತೆ ಅದನ್ನು ಪೋಷಣೆ ಮಾಡುತ್ತೆ ಉಳಿದ ಇರುವೆಗಳು ಕೆಲಸಗಾರ ಇರುವೆಗಳಾಗಿ ಅವುಗಳು ಕೆಲಸ ಮಾಡ್ತವೆ ಆಹಾರ ಸಂಗ್ರಹಣೆ ಇರ್ಬೋದು ಅಥವಾ ತಮ್ಮ ಸರಂಜಾಮುಗಳನ್ನು ಒಂದಡೆಯಿಂದ ಇನ್ನೊಂದೆಡೆಗೆ ಸಾಗಿಸೋದಿರ್ಬೋದು ಅಥವಾ ಇನ್ನಿತರ ಎಲ್ಲ ಕೆಲಸಗಳನ್ನ ಮಾಡ್ತವೆ ಅದೇ ರೀತಿ ಅಲ್ಲೂ ಒಂದು ವಿಂಗ್ ಇರುತ್ತೆ ಸೈನಿಕ ಇರುವೆಗಳು ಅಂತ ಅವು ಇಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಬಾಹ್ಯ ಆಕ್ರಮಣವನ್ನು ತಡೆಯುವ ಪ್ರಯತ್ನ ಮಾಡ್ತವೆ ನೋಡಿ ಇಲ್ಲಿ ದೊಡ್ಡಿರುವೆ ಏನೋ ಮಾಡಿದೆ ಅನಿಸುತ್ತೆ ನೋಡಿ ಇಲ್ಲಿ ಕಚ್ಕೋತಾ ಇದ್ದಾವೆ ಹಾಗೆ ಈ ಕಟ್ಟಿರುವೆಗಳಿದೆಯಲ್ಲ ಕಟ್ಟಿರುವೆಗಳಲ್ಲೂ ಸೇಮ್ ಅವು ಕೂಡ ರಾಣಿ ವ್ಯವಸ್ಥೆ ಅವುಗಳದ್ದು ಕೂಡ ಸೈನಿಕ ಇರುವೆಗಳು ಎಲ್ಲನೂ ಇವೆ ಒಂದು ಇರುವೆಗಳ ಪಂಗಡ ಇನ್ನೊಂದ್ರ ಮೇಲೆ ದಾಳಿ ಮಾಡಿದಂತೆ ಈ ಸೈನಿಕ ಇರುವೆಗಳು ತಡೆಯುತ್ತೆ ಹಾಗೆ ದಾಳಿ ನಡೆಸಿದ ಸಂದರ್ಭಗಳಲ್ಲಿ ರಕ್ಷಣೆಗೆ ಬರುವಂತಹ ಕಾರ್ಯವನ್ನು ಇವು ಮಾಡ್ತವೆ ನನ್ನ ಕಣ್ಣೆದರಿಗೆ ಈ ಒಂದು ವಿಸ್ಮಯ ಇಲ್ಲಿ ನಡೀತಾ ಇರೋದ್ರಿಂದ ಇದನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಅದಕ್ಕಾಗಿ ಈ ಒಂದು ಚಿಕ್ಕ ವಿಡಿಯೋ ಮಾಡಿ ಎದುರಿಗೆ ಬಿಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ನನ್ನ ಕಣ್ಣೆದುರಿಗಿರ ಒಂದು ಅಪರೂಪದ ವಿಸ್ಮಯ ಇದು ಇದನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಹಾಗೆ ಇರುವೆಗಳ ಜಗತ್ತಿನ ಕೆಲವು ಕೌತುಕಗಳನ್ನು ನಿಮ್ಮೆದುರಿಗೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಆ ಕಾರಣದಿಂದ ಒಂದು ಕಿರು ವಿಡಿಯೋ ಮಾಡಿ ನಿಮ್ಮೆದುರಿಗಿದ ಬಿಟ್ಟಿದ್ದೀನಿ ನೋಡಿ ಆನಂದಿಸಿ ಎಂಜಾಯ್ ಮಾಡಿ ಇದೇ ರೀತಿಯ ವಿಸ್ಮಯಗಳು ನಿಮಗೆ ಕಂಡು ಬಂದರೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸ್ಬೋದು ಹಾಗೆ ನೀವು ಕೂಡ ಪುರುಸತ್ತಿದ್ದಾಗ ನಿಮ್ಮ ಸುತ್ತಲಿನ ಪ್ರಕೃತಿಯನ್ನು ಬಹಳ ಕುತೂಹಲದಿಂದ ಬಹಳ ಸೂಕ್ಷ್ಮವಾಗಿ ನೋಡಿ ಆವಾಗ ಈ ರೀತಿಯ ಅನೇಕ ವಿಸ್ಮಯಗಳು ನಿಮ್ಮನ್ನು ಬಹಳ ಅಚ್ಚರಿಗೆ ತಳ್ತವೆ ನಿಮಗೆ ಬೆರಗು ಮೂಡಿಸ್ತವೆ ಇದಾಗಿತ್ತು ಒಂದು ಅಪರೂಪದ ಹಾಗೂ ವಿಸ್ಮಯದ ವಿಡಿಯೋ ಇದು ನಿಮಗೆ ಇಷ್ಟ ಆಗಿದರೆ ಇದಕ್ಕೆ ಲೈಕ್ ಕೊಡಿ ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ಸಂಗತಿಗಳು ಹೊಸ ಹೊಸ ವಿಷಯಗಳು ಅಚ್ಚರಿಗಳು ಹಾಗೂ ವಿದ್ಯಮಾನಗಳೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರಿಗೆ ಧನ್ಯವಾದ ಥ್ಯಾಂಕ್ ಯು ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ